ಸೈಲೆಂಟ್ ಸುನೀಲನ ಒಂದೊಂದೇ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಅದರಲ್ಲೂ ಕೂಡ ಈ ಪಿಯ ನಾಯಕರುಗಳ ಜೊತೆಗೆ ಆತ ವೇದಿಕೆಯನ್ನ ಹಂಚಿಕೊಂಡಿದ್ನಲ್ಲ ಇದೇ ವಿಚಾರ ಈಗ ಬಿಜೆಪಿಗೆ ದೊಡ್ಡ ಮುಜುಗರವನ್ನು ತಂದಿಟ್ಟಿರುವಂತಹದ್ದು ಸೈಲೆಂಟ್ ಸುನೀಲನ ವಿವಾದ ಬಿಜೆಪಿ ನಾಯಕರ ವಿರುದ್ಧ ಆರ್ ಎಸ್ ಎಸ್ ಕಿಡಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ರಕ್ತದಾನ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಆಹ್ವಾನ ಪತ್ರಿಕೆಯಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಹೆಸರನ್ನ ಹಾಕಿದ್ದ ಸುನೀಲ್ ಸುನೀಲ್ ಕುಮಾರ್ ಸಾರಥ್ಯದಲ್ಲಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಆಹ್ವಾನ ಪತ್ರಿಕೆಯನ್ನು ಕೂಡ ಪ್ರಿಂಟ್ ಮಾಡಲಾಗಿತ್ತು ಬಿಜೆಪಿ ನಾಯಕರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಲಾಗಿತ್ತು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ರೌಡಿ ಶೀಟರ್ ಜೊತೆ ರಕ್ತದಾನ ಶಿಬಿರವನ್ನ ಮಾಡಿದ್ದೆ ಯಾಕೆ ಬಿಜೆಪಿ ನಾಯಕರು ಅಂತೇಳಿ ಆರ್ ಎಸ್ ಎಸ್ ಗರಂ ಆಗಿದೆ ಸುನೀಲ್ ಅಕ್ಕಪಕ್ಕ ಕುಳಿತು ಸನ್ಮಾನವನ್ನ ಮಾಡಿಸಿಕೊಂಡಿದ್ದಾರೆ ಬಿಜೆಪಿಯ ಸಂಸದರು ಮತ್ತು ಶಾಸಕರು ಹಾಗಾಗಿ ಈಗ ಆರ್ ಎಸ್ ಎಸ್ ಏನಿದೆ ಅದು ಬಿ ಜೆ ಪಿಯ ನಾಯಕರುಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ಅದರ ಜೊತೆ ಜೊತೆಗೇನೆ ಈಗ ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನು ಮಾಡಿದೆ ಯಾವುದೇ ಕಾರಣಕ್ಕೂ ಈ ರೀತಿಯ ರೌಡಿ ಶೀಟರ್ಗಳನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಬೇಡ ಅಂಥೇಳಿ ಸದ್ಯಕ್ಕೆ ತಡೆ ಕೊಟ್ಟಿರುವಂತಹದ್ದು ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಬಿ ಜೆ ಪಿಯ ಒಂದಿಷ್ಟು ಕೆಲವು ನಾಯಕರುಗಳು ಮಾಡಿರುವಂತಹ ಎಡವಟ್ಟು ಬಿ ಜೆ ಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಜೊತೆಗೆ ಆರ್ ಎಸ್ ಎಸ್ಗೂ ಕೂಡ ಅದು ಒಂದು ರೀತಿಯಲ್ಲಿ ಕಪ್ಪು ಚುಕ್ಕಿ ಆಗುವಂತಹ ಸಾಧ್ಯತೆ ಇದೆ ಅದೇ ನಿಟ್ಟಿನಲ್ಲಿಯೇ ಯಾಕೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ರಕ್ತದಾನವನ್ನು ಮಾಡಿದ್ದು ಅದಕ್ಕೆ ಬಿ ಜೆ ಪಿ ನಾಯಕರುಗಳು ಮುಖ್ಯ ಅತಿಥಿಯಾಗಿದ್ದು ಯಾಕೆ ಈ ಕುರಿತಂತೆ ನಿಮಗೆ ಗೊತ್ತಿರಲಿಲ್ಲವಾ ಅಂಥೇಳಿ ಆರ್ ಎಸ್ ಎಸ್ನ ಪ್ರಮುಖರೇನಿದ್ದಾರೆ ಅವರು ಬಿ ಜೆ ಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಬಿ ಜೆ ಪಿ ನಾಯಕರು ಕೂಡ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈ ಮೂಲಕ ರಾಜ್ಯ ಚುನಾವಣೆಯ ಸಂದರ್ಭದಲ್ಲಿಯೇ ಬಿ ಜೆ ಪಿ ಮಾಡಿಕೊಂಡಂತಹ ಆ ಒಂದು ಎಡವಟ್ಟು ರಾಜ್ಯ ಬಿ ಜೆ ಪಿಯ ನಾಯಕರು ಭಾಗಿಯಾದಂತಹ ಆ ಒಂದು ಕಾರ್ಯಕ್ರಮ ರಾಜ್ಯ ಬಿ ಜೆ ಪಿಗೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಬಿ ಜೆ ಪಿ ನಾನಾ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದೆ ಕ್ರಮಗಳಿಗೆ ಮುಂದಾಗ್ತಾ ಇದೆ ಅದು ಫಲವನ್ನು ಕೊಡುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕಾಗುತ್ತೆ ಗೊತ್ತಿದ್ದು ಗೊತ್ತಿದ್ದು ಸೈಲೆಂಟ್ ಸುನೀಲನ ಜೊತೆಗೆ ರಕ್ತದಾನ ಶಿಬಿರ ಮಾಡಿದ್ದು ಬಿಜೆಪಿ ನಾಯಕರು ಯಾಕೆ ಅಂತೇಳಿ ಇದೇ ವಿಚಾರವನ್ನ ಇಟ್ಕೊಂಡೆ ಇವತ್ತು ಆರ್ ಎಸ್ ಎಸ್ ನಾಯಕರು ಬಿಸಿ ಮುಟ್ಟಿಸುವಂತಹ ಜೆ ಬಿಜೆಪಿ ನಾಯಕರಿಗೆ ಮಾಡಿದ್ದಾರೆ ಸುನೀಲ್ ಅಕ್ಕಪಕ್ಕ ಕುಳಿತು ಸನ್ಮಾನವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಬಿಜೆಪಿಯ ಸಂಸದರು ಶಾಸಕರು ಗೊತ್ತಿಲ್ಲದೆ ಹೋಗಿದ್ರೆ ಅಷ್ಟೊಂದು ಆಪ್ತತೆ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಸನ್ಮಾನವನ್ನ ಹೇಗೆ ಮಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಅದರ ಜೊತೆಗೆ ಒಬ್ರಲ್ಲ ಇಬ್ರಲ್ಲ ಬಿ ಜೆ ಪಿಯ ಫ್ರಂಟ್ ಲೈನ್ನ ಪ್ರಮುಖ ನಾಯಕರುಗಳೇ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಶಾಸಕರು ಸಂಸದರು ಭಾಗಿಯಾಗಿ ಸನ್ಮಾನವನ್ನು ಮಾಡ್ತಾರೆ ಅಂದರೆ ಇದು ಏನನ್ನ ಸೂಚಿಸುತ್ತೆ ಪಕ್ಷದ ನೈತಿಕತೆಯ ವಿಚಾರವನ್ನು ಇವತ್ತು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಈಗ ದೊಡ್ಡ ಮಟ್ಟದ ಪ್ರಶ್ನೆಗೂ ಕೂಡ ಅದೇ ಕಾರಣ ಆಗ್ತಾ ಇರುವಂತಹದ್ದು ಯಾಕಾಗಿ ಬಿ ಜೆ ಪಿಯ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅಂತ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವೀಶ್ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ಈ ಬಿ ಜೆ ಪಿಯ ನಾಯಕರು ಭಾಗಿಯಾಗಿದ್ದು ಯಾಕೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಪ್ರೇಮ್ ಪ್ರಮುಖವಾಗಿರ್ತಕ್ಕಂಥದ್ದು ಸುನಿಲ್ ಕುಮಾರ್ ಸಾರಥ್ಯದಲ್ಲಿ ರಕ್ತದಾನ ಶಿಬಿರ ಅಂತ ಏನು ಇನ್ವಿಟೇಷನ್ ಅನ್ನು ಪ್ರಿಂಟ್ ಮಾಡಿಸಿದ್ರು ಈ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಒಂದು ಸಹಯೋಗದೊಂದಿಗೆ ಅಂತ ಕೂಡ ಒಂದು ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಆಗಿತ್ತು ಹಾಗಾಗಿ ಎನ್ ಆರ್ ರಮೇಶ್ ಅವರು ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಗರಾಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ನಗರಾಧ್ಯಕ್ಷರಂತ ಎನ್ ಆರ್ ರಮೇಶ್ ಅವರು ಕೂಡ ಇದೇ ರೀತಿಯ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನಾವು ರಾಷ್ಟ್ರೋತ್ಥಾನದ ಕಾರ್ಯಕ್ರಮ ಅಂತ ಹೋಗಿದ್ವೇ ಹೊರತು ನಾವು ಸೈಲೆಂಟ್ ಸುನಿಲ್ ಕಾರ್ಯಕ್ರಮ ಅಂತ ಹೋಗಿರ್ಲಿಲ್ಲ ಅನ್ನೋ ಸಮರ್ಥನೆಗೂ ಕೂಡ ಅವ್ರು ಇಳಿದಿರ್ತಕ್ಕಂಥದ್ದು ಹಾಗಾಗಿ ಇದೆಲ್ಲವನ್ನೂ ಕೂಡ ನೋಡಿದಂತ ಆರ್ ಎಸ್ ಕೂಡ ಗರ್ಮಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸಂಘಟನೆಯನ್ನ ನಿಮ್ಮ ರಾಜಕೀಯ ಜೊತೆ ತಳುಕು ಹಾಕೋದು ಏಕೆ ಇಂತಹ ವಿವಾದಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ನೀವು ಜೋಡಣೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಕೂಡ ಆರ್ ಎಸ್ ಎಸ್ ಮುಖಂಡರು ಗರ್ಮ್ ಆಗಿದ್ದಾರೆ ಯಾಕೆಂದ್ರೆ ಎನ್ ಆರ್ ರಮೇಶ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ನಾನು ರಾಷ್ಟ್ರೋತ್ಥಾನದ ಕಾರ್ಯಕ್ರಮ ರಾಷ್ಟ್ರೋತ್ಥಾನದ ಅಡಿಯಲ್ಲಿ ಆಗಿರ್ತಕ್ಕಂಥ ರಕ್ತದಾನ ಶಿಬಿರ ಹೋಗಿದ್ವು ಅಂತ ಆದ್ರೆ ಇನ್ವಿಟೇಷನ್ ಅಲ್ಲಿ ಸುನೀಲ್ ಕುಮಾರ್ ಸಾರಥ್ಯದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಅಂತ ಕೂಡ ಇರತಕ್ಕಂಥದ್ದು ಹಾಗಾಗಿ ಸುನೀಲ್ ಕುಮಾರ್ ಅಂದ್ರೆ ಇದೇ ಸೈಲೆಂಟ್ ಸುನೀಲ್ ಅಂತ ಇವ್ರಿಗೆ ಗೊತ್ತಿರ್ಲಿಲ್ವಾ ಮತ್ತೆ ಬಿಜೆಪಿ ನಾಯಕರುಗಳಿಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ತಂತ್ರಗಾರಿಕೆಗಳು ಏನಾದರೂ ಇತ್ತ ಈ ಒಂದು ಕಾರ್ಯಕ್ರಮದ ಹಿಂದೆ ಅನ್ನೋದು ಕೂಡ ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಯಾಕೆಂದ್ರೆ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಮತ್ತೆ ಪಿ ಸಿ ಮೋಹನ್ ಅವರು ಹೋಗೋದ್ರ ಜೊತೆಗೆ ಶಾಸಕ ಉದಯ ಗರುಡಾಚಾರ್ ಜೊತೆಗೆ ಬೆಂಗಳೂರು ನಗರ ದಕ್ಷಿಣ ನಗರ ಜಿಲ್ಲೆಯ ಒಂದು ಪಿಯ ಅಧ್ಯಕ್ಷ ಹೋಗಿರ್ತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ನೋಡಿದ್ರೆ ಎಲ್ಲ ಒಂದು ಕಡೆ ಪ್ರೀ ಪ್ಲಾನ್ಡ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಅದೇನೇ ಇರಲಿ ಎಲ್ಲ ಒಂದು ಕಡೆ ಈ ಒಂದು ವಿಚಾರವಾಗಿ ಎದ್ದಿರ್ತಕ್ಕಂಥ ವಿವಾದ ಏನಿದು ಅದನ್ನ ನಿಮ್ಮ ರಾಜಕೀಯಕ್ಕೆ ಮಾತ್ರ ಇಟ್ಕೊಳ್ಳಿ ಆದರೆ ಸಂಘಟನೆಯನ್ನು ಈ ಒಂದು ವಿಚಾರಗಳಿಗೆ ತಳುಕು ಹಾಕ್ಬೇಡಿ ಅಂತ ಕೂಡ ಆರ್ ಎಸ್ ಎಸ್ ಗರ್ಮ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ದ ಈ ರೀತಿಯ ಡ್ಯಾಮೇಜ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ ಪ್ರೇಮ್ ರವೀಶ್ ಮತ್ತೊಂದು ಪ್ರಮುಖ ವಿಚಾರ ಏನು ಅಂದ್ರೆ ಈ ರಾಷ್ಟ್ರೋತ್ಥಾನ ವಿಚಾರವನ್ನು ತೆಗೆದುಕೊಂಡು ರಕ್ತದಾನ ಶಿಬಿರ ಮಾಡಿದ್ರೆ ಪಿಯ ನಾಯಕರು ಬರ್ತಾರೆ ಅನ್ನೋ ಇಂಟೆನ್ಶನ್ ಈ ರೀತಿ ಒಂದು ಪ್ಲಾನ್ ಅನ್ನು ಮಾಡಲಾಯ್ತಾ ಅನ್ನುವಂತಹದ್ದು ಅದೇ ವಿಚಾರಕ್ಕೆ ಈಗ ಆರ್ ಎಸ್ ಎಸ್ ನಾಯಕರು ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಿದ್ರ ಅಂತ ಖಂಡಿತವಾಗಿ ಕೂಡ ಸೈಲೆಂಟ್ ಸುನೀಲ್ ತನ್ನ ಭವಿಷ್ಯಕ್ಕಾಗಿ ಯಾವ ಯಾವ ರೀತಿ ಮಾರ್ಗಗಳನ್ನು ಹುಡುಕ್ಕೊಂಡಿದ್ದ ಅದು ಅವನಿಗೆ ಬಿಟ್ಟ ವಿಚಾರ ಆದರೆ ಎಲ್ಲೋ ಒಂದು ಕಡೆ ಆ ರೌಡಿ ಶೀಟರ್ ಅನ್ನೋ ವ್ಯಕ್ತಿ ಗೊತ್ತಿದ್ದು ಕೂಡ ಬಿ ಜೆ ಪಿ ನಾಯಕರು ಭಾಗವಹಿಸಿದಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ ಅಂದ್ರೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗ ಅನ್ನೋದು ಕೂಡ ಇನ್ವೈಟೇಶನ್ ಪ್ರಿಂಟ್ ಆಗಿತ್ತು ಮತ್ತೆ ಸುನೀಲ್ ಕುಮಾರ್ ಸಾರಥ್ಯದಲ್ಲಿ ಅನ್ನೋದು ಕೂಡ ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಆಗಿತ್ತು ಹಾಗಾಗಿ ಇದು ಸೂಕ್ಷ್ಮವಾಗಿ ಬಿಜೆಪಿ ನಾಯಕರಿಗೆ ಅರ್ಥ ಆಗಿರ್ಲಿಲ್ವೋ ಅಥವಾ ಅರ್ಥ ಆಗಿದ್ದು ಕೂಡ ಎಲ್ಲ ಒಂದು ಕಡೆ ಇದು ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ವಿವಾದ ಹಾಕೊಂಡಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆ ಹಾಗಾಗಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವನ್ನ ಇದಕ್ಕೆ ಮಿಕ್ಸ್ ಮಾಡಿದ್ದು ಏಕೆ ಅನ್ನೋದೇ ಈಗ ಆರ್ ಎಸ್ ಎಸ್ ನ ಒಂದು ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ಗೆ ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ಈ ನಾಯಕರು ಭಾಗವಹಿಸ್ತಂಥವ್ರು ಮತ್ತೆ ಯಾರು ಆಗಿರ್ತಕ್ಕಂಥ ಡ್ಯಾಮೇಜನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕು ಪ್ರೇಮ್ ಓಕೆ ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ